ಯತ್ನಾಳ್ ವಿರುದ್ಧವೂ ಕೂಡ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯತ್ನಾಳ್ ಓರ್ವ ಹುಚ್ಚ ಅಂತ ಅವ್ರು ಹೇಳಿದ್ದಾರೆ. ಯತ್ನಾಳ್ ಹುಚ್ಚ ಅವರ ಮಾತಿಗೆ ಯಾರು ಬಲೆ ಕೊಡಬೇಡಿ. ತನ್ನದೇ ಪಕ್ಷದ ಮುಖಂಡರಿಗೆ ಹಂದಿ ನಾಯಿ ಅಂತಾರೆ. ಶಾಸಕ ಯತ್ನಾಳ್ ವಿರುದ್ಧ ಹರಿಹಾಯ್ದಿದ್ದಾರೆ ಎಂ ಎಲ್ ಸಿ ಎಚ್ ವಿಶ್ವನಾಥ್. ಶಾಸಕನಾಗಿ ನಾಚಿಕೆ ಆಗಲ್ವ ಇವನಿಗೆ? ನೀನೊಬ್ಬ ಶಾಸಕನ, ಮುಂದಿನ ಯುವ ಪೀಳಿಗೆಗೆ ನೀನು ಕೊಡೋ ಸಂದೇಶವಾದರೂ ಏನು? ಯೋಗ್ಯತೆಗೆ ತಕ್ಕಂತೆ, ಯೋಗ್ಯತೆಗೆ ಒಂದು ಮಿತಿ ಇರಬೇಕು. ಈ ರೀತಿಯಾಗಿ ಹಳ್ಳಿ ಹತ್ತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜಯಪುರದಲ್ಲಿ ಎಂ ಎಲ್ ಸಿ ಎಚ್ ವಿಶ್ವನಾಥ್ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳಂತ ಹುಚ್ಚ ಯಾವನು ಇಲ್ಲ ಬಿಡ್ರಿ. ಯತ್ನಾಳ್ ಮಾತಿಗೆ ಯಾವ ರಾಜ್ಯದ ಯಾರು ಮರ್ಯಾದೆಯೂ ಕೊಡಬಾರ್ದು, ಬೆಲೆನೂ ಕೊಡಬಾರ್ದು. ತು ಯತ್ನಾಳ್ ರಾಜಕಾರಣಕ್ಕೊಂದು ಅಪವಾದ ಅವನ ಕತೆ. ಯಾರಾದರೂ ಅಲ್ಲ, ಸಮಾಜದಲ್ಲಿ ತಂದೇ ಜಾತಿಯ ತನ್ನದೇ ಪಾರ್ಟಿ ಒಬ್ಬ ನಿರಾಣಿ ಅಂತ ಹಿರಿಯ ನಾಯಕನನ್ನು ಹಂದಿ ಕತ್ತೆ ಅಂತ ನನಗೆ ನಾಚಿಕೆ ಆಗಲ್ವ? ನಿನಗೆ, ನೀನೊಬ್ಬ ನಾಯಕನ, ನೀನು ಯಾರಾದರೂ ಈ ಥರ ಮಾತಾಡ್ತಾರ? ಹಾಗಾದರೆ ಯುವ ಪೀಳಿಗೆಗೆ ಮುಂದೆ ಬರತಕ್ಕಂಥ ರಾಜಕಾರಣಿಗಳಿಗೆ ಕೊಡುವ ಸಂದೇಶ ಏನು? ನೀನು ಏನ ಅಯೋಗ್ಯತನಕ್ಕೂ ಒಂದು ಮಿತಿ ಬೇಕು. ಯತ್ನಾಳಂತ ಹುಚ್ಚ ಯಾವನು ಇಲ್ಲ ಬಿಡ್ರಿ. ಯತ್ನಾಳ್ ಮಾತಿಗೆ ಯಾವ ರಾಜ್ಯದ ಯಾರು ಮರ್ಯಾದೆಯೂ ಕೊಡಬಾರ್ದು, ಬೆಲೆನೂ ಕೊಡಬಾರ್ದು. ತು ಯತ್ನಾಳ್ ರಾಜಕಾರಣಕ್ಕೊಂದು ಅಪವಾದ ಅವನ ಕತೆ. ಯಾರಾದರೂ ಅಲ್ಲ, ಸಮಾಜದಲ್ಲಿ ತಂದೇ ಜಾತಿಯ ತನ್ನದೇ ಪಾರ್ಟಿ ಒಬ್ಬ ನಿರಾಣಿ ಅಂತ ಹಿರಿಯ ನಾಯಕನನ್ನು ಹಂದಿ ಕತ್ತೆ ಅಂತ ನನಗೆ ನಾಚಿಕೆ ಆಗಲ್ವ? ನಿನಗೆ, ನೀನೊಬ್ಬ ನಾಯಕನ, ನೀನು ಯಾರಾದರೂ ಈ ಥರ ಮಾತಾಡ್ತಾರ? ಹಾಗಾದರೆ ಯುವ ಪೀಳಿಗೆಗೆ ಮುಂದೆ ಬರತಕ್ಕಂಥ ರಾಜಕಾರಣಿಗಳಿಗೆ ಕೊಡುವ ಸಂದೇಶ ಏನು? ನೀನು ಏನ ಅಯೋಗ್ಯತನಕ್ಕೂ ಒಂದು ಮಿತಿ ಬೇಕು. ಯತ್ನಾಳಂತ ಹುಚ್ಚ ಯಾವನು ಇಲ್ಲ ಬಿಡ್ರಿ. ಯತ್ನಾಳ್ ಮಾತಿಗೆ ಯಾವ ರಾಜ್ಯದ ಯಾರು ಮರ್ಯಾದೆಯೂ ಕೊಡಬಾರ್ದು, ಬೆಲೆನೂ ಕೊಡಬಾರ್ದು. ತು ಯತ್ನಾಳ್ ರಾಜಕಾರಣಕ್ಕೊಂದು ಅಪವಾದ ಅವನ ಕತೆ. ಯಾರಾದರೂ ಅಲ್ಲ, ಸಮಾಜದಲ್ಲಿ ತಂದೇ ಜಾತಿಯ ತನ್ನದೇ ಪಾರ್ಟಿ ಒಬ್ಬ ನಿರಾಣಿ ಅಂತ ಹಿರಿಯ ನಾಯಕನನ್ನು ಹಂದಿ ಕತ್ತೆ ಅಂತ ನನಗೆ ನಾಚಿಕೆ ಆಗಲ್ವ? ನಿನಗೆ, ನೀನೊಬ್ಬ ನಾಯಕನ, ನೀನು ಯಾರಾದರೂ ಈ ಥರ ಮಾತಾಡ್ತಾರ? ಹಾಗ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.